ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದ್ದಕ್ಕಾಗಿ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಶಿರಗುಪ್ಪಿ ಗ್ರಾಮದ ಕುಟುಂಬವೊಂದಕ್ಕೆ ಧಮಕಿ ಹಾಕಿದ್ದಾರೆ ಎಂಬ ಆರೋಪ ಕುಟುಂಬಸ್ಥರಿಂದ ಕೇಳಿ ಬರುತ್ತಿದೆ ಕಾಗವಾಡ ಕ್ಷೇತ್ರದ ಶಿರಗುಪ್ಪಿ ಗ್ರಾಮದ ರಾಮಗೌಡ ಪಾಟೀಲ್ ಎಂಬುವವರು ಚುನಾವಣೆಯಲ್ಲಿ ತಮ್ಮ ಪರ ಪ್ರಚಾರ ಮಾಡಿದ ಹಿನ್ನೆಲೆ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಶಿರಗುಪ್ಪಿ ಗ್ರಾಮದ ರಾಮಗೌಡ ಪಾಟೀಲ್ ಎಂಬುವವರಿಗೆ ಶಾಸಕ ರಾಜು ಕಾಗೆ ನಿನ್ನನ ಬದುಕಲು ಬಿಡಲ್ಲ ಎಂದು ಕಿರುಕುಳ ನೀಡುತ್ತಿದ್ದಾರೆ ಎಂದು ಧಮಕಿ ಹಾಕಿದ್ದಾರೆ ತಮ್ಮ ಹೆಸರಿನ ಎಂಎಸ್ಐಎಲ್ ಮಧ್ಯ ಮಳಿಗೆಗೂ ತೊಂದರೆ ನೀಡುತ್ತಿದ್ದು ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಂಡರೆ ಸಮಾಧಾನ ಆಗುತ್ತಾ ಎಂದು ರಾಮನಗೌಡ ಗ್ರಾಮ ಪಂಚಾಯಿತಿ ಮೈಕ್ ಮೂಲಕ ಗ್ರಾಮದಲ್ಲಿ ಡಂಗೂರ ಸಾರಿದ್ದರು ಬೆಳಕಾಗುತ್ತಿದ್ದಂತೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದು ಸದ್ಯ ರಾಮನಗೌಡ ಪಾಟೀಲ್ ಪೊಲೀಸರ ವಶದಲ್ಲಿದ್ದಾರೆ ನಾನು ಹ್ಯಾಂತಿ ನನ್ನ ಮಗನ ಎಲ್ಲರೂ ಬಂದು ನಿಮ್ಮ ಮನೆ ಮುಂದೆ ಆತ್ಮಹತ್ಯೆ ಮಾಡ್ಕೊತಾವೋ ನಿಮ್ಮ ಅವರ ಸಮಾಧಾನ ಆತಿದ್ದಲ್ಲರಿ ಹಾ ಬರ್ತಾನೆ ಹರಿಯೋತ್ರಿ 7:09 ಗಂಟೆಗೆ ಅಲ್ಲೇ ನಿಮ್ಮ ಮನೆ ಮುಂದೆ ಆತ್ಮಹತ್ಯೆ ಮಾಡ್ಕೊತಾವೋ ನಿಮ್ಮ ಸಮಾಧಾನ ಆತಿತ್ತಂದ್ರೆ ಬಹಳ ಚಲೋದಿ ಇಡು ಇಡು ಅಲ್ಲ ಇಡು ಸಹ ದುಡ್ಡಿಗೆ ಸ್ವಾರ್ಥಕ್ಕೆ ಆತಿತ್ತು ಹಾ ಆಯ್ತು ಆಯ್ತು ಬೆಳಗ್ಗೆ ಬರ್ತಾವ್ರಿ ಎಲ್ಲರೂ ಕೂಡಿ ಬರ್ತಾವ್ರಿ ಬರ ಮಾತಾಡೋದ್ ಬೇಡ್ರಿ ಮಾತಾಡೋತ್ರಿ ಈಗ ಬರ್ತಾನ್ರಿ ಈಗ ನೀವು ಬರೀಲಿ ನಾಳೆ ನಾವು ಬೆಳಗ್ಗೆ ಬರೋತ್ರ ನಮ್ಮ ಆತ್ಮಹತ್ಯೆಗೆ ಬರೋರು ನಾವು ಎಲ್ಲರೂ ನಮ್ಮ ಕುಟುಂಬ ಸಕಟ ಈಗ ಊರಾಗ ಅನೌನ್ಸ್ ಮಾಡಿದನ್ರಿ ಈಗ सर नमस्ते ना श्रुति और मगळ्रि ಈಗ ನಮ್ಮ ಪಪ್ಪ ಮೊದಲು ಬಿಜೆಪಿ ಇಂದೇನು ಇದ್ರಿ ಅವಾಗ ರಾಜಣ್ಣ ಕಾಗೆ ಅವರು ಸರ್ ಅವರು ಬಿಜೆಪಿ ಇದ್ರಿ ಆಮೇಲೆ ಇವ್ರದ್ದು ಅವ್ರದ್ದು ರಿಲೇಷನ್ ತುಂಬಾ ಚೆನ್ನಾಗಿತ್ರಿ ಅಂತಂದ್ರ ತರ ಇದ್ರಿ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ರಿ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಎಲ್ಲಾನು ಚೆನ್ನಾಗಿತ್ರಿ ಆಮೇಲೆ ಲಾಸ್ಟ್ ಮೂಮೆಂಟ್ ಒಳಗೆ ಏನೈತ್ರಿ ಲಾಸ್ಟ್ ಟೈಮ್ ಅವರು ಕಾಂಗ್ರೆಸ್ ಗೆ ಹೋಗ್ಬಿಟ್ರಿ ಅವಾಗ ನಮ್ಮ ಪಪ್ಪನ ಸಹಿತ ಕಾಂಗ್ರೆಸ್ ಮಾಡ್ಬಿಟ್ರಿ ಅವಾಗ ಅವರು ವಿನ್ ಆಗ್ಲಿಲ್ಲ ವಿನ್ ಆಗ್ಲಿಲ್ಲ ಸೊ ಇರ್ಲಿ ಬಿಡ ಅಂತ ಹೇಳಿ ಈ ಸಲ ಅವರು ಪಪ್ಪ ಏನ್ ಮಾಡಿದ್ರಿ ನಮ್ ಕಾಗವಾಡ ಬ್ಲಾಕ್ ಅಂತ ಬಿಜೆಪಿ ಅಧ್ಯಕ್ಷರು ನಮ್ಮ ಪಪ್ಪ ರೀ ಸರ್ ಪ್ರೆಸೆಂಟ್ ಇವಾಗ ಸೊ ನಮ್ಮ ಪಪ್ಪ ಕಾಂಗ್ರೆಸ್ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಬಿಜೆಪಿನೇ ಉಳ್ಕೊಂಡ್ರಿ ಪಪ್ಪ ರೀ ಅವಾಗ ಅವ್ರು ಇಲೆಕ್ಷನ್ ಕಿಂತ ಮುಂಚೆ ಪದೇ ಪದೇ ಫೋನ್ ಹಚ್ತಿದ್ರಿ ಪಪ್ಪಗ ಏನಿಲ್ಲ ನೀವು ಬರ್ರಿ ನಮ್ ಜೊತೆ ಕಾಂಗ್ರೆಸ್ ಮಾಡ್ರಿ ನೀವು ಅದು ಇದು ಅಂತ ಹೇಳ್ರಿ ಸೊ ಒಂದ್ಸಲ ಮನೆಗೂ ಬಂದು ಭೇಟಿಯಾಗಿ ಚೆನ್ನಾಗಿ ಮಾತಾಡಿದಾರೆ ಏನು ಪ್ರಾಬ್ಲಮ್ ಇರ್ಲಿ ಇಲ್ಲ ಮಾಡುನು ನಮ್ ಜೊತೆ ಮಾಡ್ನೀನ ಹೌದ ಅದು ಇದು ಅಂತ ಹೇಳಿ ಓಕೆ ಅಂತಿದ್ದಾರೆ ಆಮೇಲೆ ಇಲೆಕ್ಷನ್ ಆದ ತಕ್ಷಣ ಅವ್ರಿಗೆ ಏನಾಗಿದ್ದೆ ಗೊತ್ತಿಲ್ಲರಿ ಸರ್ ಗೊತ್ತಾ ಇಲ್ಲ ಇವ್ರ ಪಪ್ಪ ಬಿಜೆಪಿ ಮಾಡಿದ ತಕ್ಷಣ ಅವ್ರಿಗೆ ಫುಲ್ ಸಿಟ್ ಬಂದ್ಬಿಟ್ಟೈತ್ರಿ